ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯ ಅಡುಗೆ. ಇವತ್ತು ನಾವು ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು, ಇದನ್ನು ಬ್ಯಾಚುಲರ್ಸ್ ಸಹ ಈಸಿಯಾಗಿ ಮಾಡ್ಕೋಬೋದು. ಎಗ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ನಾನು ಇಲ್ಲಿ 7 ಮೊಟ್ಟೆ ತೊಗೊಂಡಿದ್ದೀನಿ, 2 ಪಲಾವ್ ಎಲೆ, 2 ಚಕ್ಕೆ, 3 ಏಲಕ್ಕಿ ಕಾಯಿ, ಒಂದೆರಡು ಕಲ್ಲು ಅಂತ ತೊಗೊಂಡಿದ್ದೀನಿ. ಈ ಕಲ್ಲು ಹಾಕಿದರೆ ಬಿರಿಯಾನಿ ಫ್ಲೇವರ್ ಚೆನ್ನಾಗಿರುತ್ತೆ, ಸೊ ನಾನು ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಧನಿಯ ಪೌಡರ್ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ, 1/2 ಟೇಬಲ್ ಸ್ಪೂನ್ ಅರಶಿನ ಪುಡಿ ತೊಗೊಂಡಿದ್ದೀನಿ, 1 ಬೌಲ್ ಕೊತ್ತಂಬರಿ ತೊಗೊಂಡಿದ್ದೀನಿ, 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ. ಬಿರಿಯಾನಿಗೆ ಟೊಮೊಟೊ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 1 ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. 1 ಕಪ್ ಮೊಸರು ತೊಗೊಂಡಿದ್ದೀನಿ, 4-5 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಿಂಗೆ ಸ್ಲೈಸಾಗಿ, 1/5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿರೋದು ಖಾರ ಇದೆ, ಅದಕ್ಕೋಸ್ಕರ ನಾನು ಖಾರದ ಪುಡಿನ ಕಮ್ಮಿ ತೊಗೊಂಡಿದ್ದೀನಿ. ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ತುಪ್ಪ ಹಾಕೊತ ಇದ್ದೀನಿ, ತುಪ್ಪ ಮತ್ತು ಎರಡನ್ನೂ ಮಿಕ್ಸ್ ಮಾಡ್ಕೊತ ಇದ್ದೀನಿ. ನಾನಿಲ್ಲಿ 1/2 ಕೆಜಿ ಅಕ್ಕಿ ತೊಗೊಂಡಿದ್ದೀನಿ, ಸೋನಾ ಮಸೂರಿ ತೊಗೊಂಡಿದ್ದೀನಿ, ಇದನ್ನು ನಾನು ನೆನಾಕೋತಿಲ್ಲ, ಡೈರೆಕ್ಟ್ ಹಾಗೆ ತೊಳೆದು ಹಾಕೋತಾ ಇದ್ದೀನಿ. ಇಲ್ಲಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ಈಸಿಯಾಗಿ ತೋರಿಸ್ತಿರೋದ್ರಿಂದ ಕುಕ್ಕರಲ್ಲಿ ಮಾಡ್ಕೋತಿದ್ದೀನಿ. ನಿಮಗೆ ಕುಕ್ಕರಲ್ಲಿ ಮಾಡ್ಕೊಳೋದು ಇಷ್ಟ ಇಲ್ಲ ಅಂದರೆ ಇದೇ ಮೆಥಡ ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಮೊದಲಿಗೆ 1/2 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ, 4-5 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಮತ್ತು ಕಲ್ಲು ಇದನ್ನೆಲ್ಲ ಸೇರಿಸ್ಕೋತಾ ಇದ್ದೀನಿ, ಚಕ್ಕೆ ಏಲಕ್ಕಿಕಾಯಿನ. ಇದು ಸ್ವಲ್ಪ ಆದಮೇಲೆ ಇದ್ರ ಜೊತೆ ನಾನು ಈರುಳ್ಳಿ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರಲ್ಲಿ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಫ್ರೈ ಆಗಿದೆ, ಲೈಟಾಗಿ ಬಂದಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ, ಹಸಿ ಮೆಣಸಿನ್ಕಾಯಿನ. ಟೊಮೊಟೊ ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ 1 ಟೊಮೊಟೊ ಹಾಕಿದ್ದೀನಿ. ಬಿರಿಯಾನಿಗೆ ಆದಷ್ಟು ಟೊಮೊಟೊನ ಕಮ್ಮಿ ಹಾಕೋಬೇಕು, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಹುಳಿ ಥರ ಸ್ಮೆಲ್ ಬರುತ್ತೆ. ಟೊಮೊಟೊನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಮಾತ್ರ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಬೇಕು. ಟೊಮೊಟೊ ಜೊತೆನೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಎಲ್ಲ ಇದನ್ನ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಹಸಿ ಸ್ಮೆಲ್ ಹೋದರೆ ಸಾಕು. ಇವಾಗ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲೆಗಳನ್ನ ಸೇರಿಸ್ಕೊತಿದ್ದೀನಿ, ಖಾರ ಪುಡಿ, ಧನಿಯ ಪುಡಿ ಮತ್ತು ಬಿರಿಯಾನಿ ಮಸಾಲ, ಅರಶಿನ ಪುಡಿ ಹಾಕೋತಿದ್ದೀನಿ. ಇವಾಗ ನಾನು ಕೊತ್ತಂಬರಿ ಸೇರಿಸ್ಕೊತಿದ್ದೀನಿ. ಇವಾಗ ನಾನು ಮೊಸರು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದೆಲ್ಲ ನೀಟಾಗಿ ಫ್ರೈ ಆಗಿ ಗ್ರೇವಿ ಥರ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಇಲ್ಲಿ ನೋಡಿ, ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ಫ್ರೈ ಆಗಿದೆ, ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನಾನು ಈ ಲೋಟದಲ್ಲಿ 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದ್ರ ಡಬಲ್ 5 ಲೋಟ ನೀರು ಹಾಕೊತಿದ್ದೀನಿ. 5 ಲೋಟನ ಇವಾಗ ನೀರು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ಇದು ನೀಟಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀನಿ. ಇದೀವಾಗ ನೀಟಾಗಿ ಕುದೀತಾ ಇದೆ, ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ನಾನು ಇವಾಗ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅಕ್ಕಿನ ನೆನೆಸಿಲ್ಲ, ಹಂಗೆ ಡೈರೆಕ್ಟಾಗಿ ತೊಳೆದು ಹಾಕೊತ ಇದ್ದೀನಿ. ನಾನು ಅಕ್ಕಿ ಹಾಕಿದ್ಮೇಲೆ ಅಕ್ಕಿ ಸ್ವಲ್ಪ ಕುದಿತಿರ್ಬೇಕಾದ್ರೆ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ನಾನು ಮೊಟ್ಟೆಗೆ ಹಿಂಗೆ ಒಂದೊಂದು ಕಟ್ ಹಾಕೊಂಡಿದ್ದೀನಿ, ಮಸಾಲೆ ಇಡಲಿ ಅಂತ ಈ ಥರ. ಇವಾಗ ನಾನು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಸ್ಕೊತಿದ್ದೀನಿ. ನಾನು ಅಕ್ಕಿ ಇಲ್ಲೇ ಕುದಿಯೋದ್ರಿಂದ 1 ವಿಷಲ್ ಮಾತ್ರ ಬರೆಸ್ಕೊತಿದ್ದೀನಿ ಸಾಕು. 1 ವಿಷಲ್ ಬರೆಸ್ಕೊಂಡ್ರೆ ಅನ್ನ ನೀಟಾಗಿ ಬುಡಿ ಬುಡಿಯಾಗಿ ಬೆಂದಿರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ.
ಒಂದು ವಿಷಲ್ ಬರ್ಸಿ ಒಂದು ವಿಷಲ್ ಆಗಿದೆ, ಪ್ರೆಷರ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಗ್ಗೆಲ್ಲ, ಮೇಲೆ ಇದೆ, ಒಳಗಡೆ ಹೋಗಿಲ್ಲ. ರೈಸ್ ಕುದಿಬೇಕಾದ್ರೆ ಹಾಕಿದ್ರೆ ಈ ಥರ ಆಗುತ್ತೆ. ಇಲ್ಲಿ ನೋಡಿ ಅನ್ನ ಎಲ್ಲ ಬಿಡುಗಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ಲ. ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಈಸಿಯಾಗಿ, ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದು ತುಂಬ ಈಸಿ, ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿದೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡೋದಲ್ಲಿ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.